ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದಿನ ಸೆಷನ್ನಲ್ಲಿ ನಾವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್, ಆರ್ಡರ್ 2 ಎಕ್ಸ್ಪ್ಯಾನ್ಷನ್ನು, ಆರ್ಡರ್ 3 ಎಕ್ಸ್ಪ್ಯಾನ್ಷನ್ನು ಹಾಗೂ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀವಿ. ನಮ್ಮ ಇಂದಿನ ಸೆಷನ್ನಲ್ಲಿ ಮುಂದುವರೆದು ಅದೇ ಡಿಟರ್ಮಿನೆಂಟ್ಸ್ನಲ್ಲಿ ಕ್ರೇಮರ್ಸ್ ರೂಲ್ ಅಂತ ಅಂದರೆ ಏನು, ಇದನ್ನು ಉಪಯೋಗಿಸ್ಕೊಂಡು ಎರಡು ಲೀನಿಯರ್ ಈಕ್ವೇಷನ್ಸನ್ನು ಕೊಟ್ಟಾಗ ಅದನ್ನು ಹೇಗೆ ಸಾಲ್ವ್ ಮಾಡೋದು, ಅದೇ ರೀತಿ ಮುಂದಿನ ಸೆಷನ್ನಲ್ಲಿ ಇದೇ ಕ್ರೇಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಮೂರು ಈಕ್ವೇಷನ್ಸ್ ಕೊಟ್ಟಾಗ ಮೂರು ಅನ್ನೋನ್ಸ್ ಇದ್ದಾಗ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಲೀನಿಯರ್ ಈಕ್ವೇಷನ್ಸ್ ಅಂತ ಅಂದರೆ ಏನು ನೋಡಿ, ಲೀನಿಯರ್ ಅಂತ ಅಂದರೆ ಒನ್ ಅಂತ. ಸೊ ಯಾವ ಈಕ್ವೇಷನ್ಸಲ್ಲಿ ಡಿಗ್ರಿ ಆಫ್ ಎಕ್ಸ್ ಮತ್ತು ಡಿಗ್ರಿ ಆಫ್ ವೈ ಒನ್ ಇರುತ್ತೋ ಅದನ್ನು ನಾವು ಲೀನಿಯರ್ ಅಂತ ಕರಿತೀವಿ. ಈಕ್ವೇಷನ್ ಅಂತ ಅಂದರೆ ಈಕ್ವೇಟೆಡ್ ಟು ಅ ಕಾನ್ಸ್ಟೆಂಟ್ ಆರ್ ಝೀರೋ. ಸೊ ಒಂದು ಲೀನಿಯರ್ ಈಕ್ವೇಷನ್ ಉದಾಹರಣೆ ಹೇಗಿರುತ್ತೆ, ಸೊ ಸಮಥಿಂಗ್ ಲೈಕ್ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಫೈವ್. ನೋಡಿ ಈಗ ಏನೋ ಬರೆದಿದ್ದೀವಿ ನಾವು ಅಲ್ವಾ. ಸೊ ಎಕ್ಸ್ ಪ್ಲಸ್ ಟು ವೈ ಈಸ್ ಫೈವ್. ಸೊ ಈ ಎಕ್ಸ್ ಪ್ಲಸ್ ಟು ವೈ ಈಸ್ ಫೈವ್ ಅನ್ನೋದು ನೋಡಿ, ಎಕ್ಸ್ ಪ್ಲಸ್ ಟು ವೈ ಈಸ್ ಸೆವೆನ್. ನೋಡಿ ಇದೆಲ್ಲ ಏನಿದು ಲೀನಿಯರ್ ಈಕ್ವೇಷನ್ಸ್ ಅಲ್ವಾ. ಸೊ ಸುಮ್ಮನೆ ಸ್ಕ್ರ್ಯಾಚ್ ಮಾಡಿದ್ದೀನಿ ನಿಮಗೆ ಸುಮ್ಮನೆ ನೋಡಲಿ ಅಂತ ಅಷ್ಟೇ. ಸೊ ಎಕ್ಸ್ ಪ್ಲಸ್ ಟು ವೈ ಈಸ್ ಫೈವ್ ಅಥವಾ ಎಕ್ಸ್ ಪ್ಲಸ್ ಟು ವೈ ಈಸ್ ಸೆವೆನ್ ಅಥವಾ ನೋಡಿ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸ್ ಸೆವೆನ್. ನೋಡಿ ಈ ಥರ ಬರೆದ್ರೂ ಅದು ಸಹ ಲೀನಿಯರ್ ಈಕ್ವೇಷನ್ ಆಗಿ ಕಾಣುತ್ತೆ ನಿಮಗೆ. ಓಕೆ, ಸೊ ಲೀನಿಯರ್ ಈಕ್ವೇಷನ್ಸ್. ಸೊ ಈ ರೀತಿ ಎರಡು ಲೀನಿಯರ್ ಈಕ್ವೇಷನ್ಸನ್ನು ಕೊಟ್ಟಾಗ ಅದರಲ್ಲಿ ಇರುವಂತಹ ಈ ಎಕ್ಸು ಮತ್ತು ವೈ ವ್ಯಾಲ್ಯೂವನ್ನು ಹೇಗೆ ಕಂಡುಹಿಡಿಯೋದು ಅನ್ನುವುದೇ ನಮ್ಮ ಇವತ್ತಿನ ಸೆಷನ್ನು. ಸೊ ಎರಡು ಈಕ್ವೇಷನ್ಸ್ ಕೊಟ್ಟಾಗ ಅದರಲ್ಲಿ ಎರಡು ಅನ್ನೋನ್ಸ್ ಇರಬೇಕು, ಎಕ್ಸ್ ಮತ್ತು ವೈ. ಸೊ ಈ ಎಕ್ಸು ಮತ್ತು ವೈಯನ್ನು ಡಿಟರ್ಮಿನೆಂಟ್ಸನ್ನು ಉಪಯೋಗಿಸ್ಕೊಂಡು ಹೇಗೆ ಕಂಡುಹಿಡಿತೀವಿ ಅನ್ನುವುದೇ ನಮ್ಮ ಇವತ್ತಿನ ಸೆಷನ್ನು. ನೋಡಿ ಫಸ್ಟ್ ಅದರದ್ದು ಎಕ್ಸ್ಪ್ಲನೇಷನ್ ನೋಡೋಣ. ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಟೂ ಲೀನಿಯರ್ ಈಕ್ವೇಷನ್ಸ್ ಬೈ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್. ಸೊ ಇದಕ್ಕೆ ಡಿಟರ್ಮಿನೆಂಟ್ ಮೆಥಡ್ ಅಂತ ಯಾಕೆ ಹೆಸರು ಕೊಡ್ತಾ ಇದ್ದೀವಿ ಅಂದರೆ ಪೂರ್ತಿ ಡಿಟರ್ಮಿನೆಂಟ್ಸನ್ನು ನಾವು ಯೂಸ್ ಮಾಡ್ತೀವಿ ಅಲ್ವಾ. ಹಾಗಾಗಿ ಇದಕ್ಕೆ ಕ್ರೇಮರ್ಸ್ ರೂಲ್ ಅಂತನಾರು ಕರಿಬೋದು, ಡಿಟರ್ಮಿನೆಂಟ್ ಮೆಥಡ್ ಅಂತನಾರು ಕರಿಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕನ್ಸಿಡರ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಈಕ್ವಲ್ ಟು ಸಿ ಒನ್, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಇಸ್ ಈಕ್ವಲ್ ಟು ಸಿ ಟು. ಸೊ ಇಲ್ಲಿ ನೀವು ಈಕ್ವೇಷನ್ಸನ್ನು ಅಬ್ಸರ್ವ್ ಮಾಡಿದಾಗ ನಾನು ಹಿಂದಿನ ಸ್ಲೈಡಲ್ಲಿ ಬರೆದೆ ಎಕ್ಸ್ ಪ್ಲಸ್ ಟು ವೈ ಅಂತ ಎಲ್ಲನು. ಸೊ ಈ ಎಕ್ಸ್ ಜೊತೆ ವೈ ಜೊತೆ ಇರುವಂತಹ ನಂಬರ್ಸನ್ನು ನಾವು ಏನಂತ ಕರಿತೀವಿ, ಕೋ ಎಫಿಷಿಯೆಂಟ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎ ಒನ್ ಅನ್ನೋದು ಕೋ ಎಫಿಷಿಯೆಂಟು, ಬಿ ಒನ್ ಅನ್ನೋದು ಕೋ ಎಫಿಷಿಯೆಂಟು, ಎ ಟು ಅನ್ನೋದು ಕೋ ಎಫಿಷಿಯೆಂಟು, ಬಿ ಟು ಅನ್ನೋದು ಸಹ ಕೋ ಎಫಿಷಿಯೆಂಟು. ಸೊ ಹಾಗಾದರೆ ಈ ನಾಲ್ಕು ಕೋ ಎಫಿಷಿಯೆಂಟ್ಸನ್ನು ಸೇರಿಸಿ ನಾವು ಇಲ್ಲಿ ಬರಿತೀವಿ ನೋಡಿ ಡೆಲ್ಟಾ, ಅದನ್ನು ಏನಂತ ಕರಿತೀವಿ ನಾವು, ವಿ ಕಾಲ್ ಇಟ್ ಆ್ಯಸ್ ಡಿಟರ್ಮಿನೆಂಟ್ ಆಫ್ ಕೋ ಎಫಿಷಿಯೆಂಟ್ಸ್ ಅಂತ ಕರಿತೀವಿ ನಾವು. ನೋಡಿ ಇಲ್ಲಿ ಬರೆದಿದ್ದೀವಲ್ವಾ, ಡೆಲ್ಟಾ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಒನ್ ಬಿ ಒನ್ ಎ ಟು ಬಿ ಟು. ಸೊ ಈ ನಾಲ್ಕು ನಂಬರ್ಗಳನ್ನು ಬರಿತೀವಿ. ಸೊ ಫಸ್ಟ್ ರೋಲ್ ಏನು ಬರೆದಿದ್ದೀವಿ, ಮೊದಲನೇ ಈಕ್ವೇಷನ್ನಲ್ಲಿ ಇರುವಂತಹ ಎಕ್ಸು ಮತ್ತು ವೈ ವ್ಯಾಲ್ಯೂಸನ್ನು ಬರೆದಿದ್ದೀವಿ. ಎರಡನೇ ರೋಲ್ ಏನು ಬರೆದಿದ್ದೀವಿ, ಎರಡನೇ ಈಕ್ವೇಷನ್ನಲ್ಲಿ ಎಕ್ಸು ಮತ್ತು ವೈ ಜೊತೆಗಿನ ಕೋಎಫಿಷಿಯೆಂಟ್ಸನ್ನು ಬರೆದಿದ್ದೀವಿ. ಅರ್ಥ ಆಯ್ತಲ್ವಾ. ಸೊ ಎ ಒನ್ ಬಿ ಒನ್ ಎ ಟು ಬಿ ಟು. ಈಗ ಇದ್ರದ್ದು ಎಕ್ಸ್ಪ್ಯಾನ್ಷನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎ ಒನ್ ಬಿ ಟು ಮೈನಸ್ ಎ ಟು ಬಿ ಒನ್. ಸೊ ನಿಮ್ಗೆ ಇಲ್ಲೊಂದು ವ್ಯಾಲ್ಯೂ ಬಂತು. ಉದಾಹರಣೆಗೆ ಯಾವುದೋ ಎರಡು ಲೀನಿಯರ್ ಈಕ್ವೇಷನ್ಸನ್ನು ಕೊಟ್ಟಾಗ ನಾವು ಎ ಒನ್ ಬಿ ಒನ್ ಎ ಟು ಬಿ ಟು ಬರೆದಾಗ ನಮಗೆ ಅದರ ಡೆಲ್ಟಾ ವ್ಯಾಲ್ಯೂ 10 ಅಂತ ಬಂತು ಅಂತ ಸುಮ್ಮನೆ ಒಂದು ಕಡೆ ಬರೆದಿಟ್ಕೊಂಡಿರೋಣ, ಅದ್ರ ಪಾಡಿಗೆ ಇರಲಿ ಅದು. ಈಗ ನೆಕ್ಸ್ಟ್ ಏನು ಕಂಡುಹಿಡ್ಕೋಬೇಕು ನಾವು, ಡೆಲ್ಟಾ 1 ಅನ್ನೋ ಡಿಟರ್ಮಿನೆಂಟನ್ನು ಕಂಡುಹಿಡಿಬೇಕು. ಏನು ಈ ಡೆಲ್ಟಾ 1 ಹಾಗಾದರೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದೀನಿ, ಸಿ ಒನ್ ಸಿ ಟು ಅಂತ ಮೊದಲನೇ ಕಾಲಮ್ನಲ್ಲಿ ಬರೆದಿದ್ದೀನಿ. ನೋಡಿ ಡೆಲ್ಟಾ 1 ಅಂದರೆ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಏನಿತ್ತು ಅದರ ಜಾಗದಲ್ಲಿ ನೀವು ಆರ್ ಎಚ್ ಎಸ್ ಕಾನ್ಸ್ಟೆಂಟ್ಸ್ ಏನು ಬಂದಿರುತ್ತಲ್ವ ಈಕ್ವೇಷನ್ಸಲ್ಲಿ ಅದರನ್ನು ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್
ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್ ಅಂತ ನೀವು ನೆನಪಿಟ್ಕೋಬೋದು. ನೋಡಿ ಇಲ್ಲಿ ಬರೆದಿದ್ದೀನಿ, ಡಿಟರ್ಮಿನೆಂಟ್ ಒಪ್ಟೈನ್ಡ್ ಬೈ ರೀಪ್ಲೇಸಿಂಗ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಕಾನ್ಸ್ಟೆಂಟ್ಸ್ ಸಿ ಒನ್ ಕಮ ಸಿ ಟು. ಪುನಃ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಸಿ ಒನ್ ಬಿ ಟು ಮೈನಸ್ ಸಿ ಟು ಬಿ ಒನ್. ಓಕೆ, ಸೊ ಇದಕ್ಕೆ ನಮಗೆ ಯಾವುದೋ ಒಂದು ಪ್ರಾಬ್ಲಮಲ್ಲಿ 20 ಅಂತ ಆನ್ಸರ್ ಬಂತು ಅಂತ ಸುಮ್ಮನೆ ಅಂದ್ಕೊಳ್ಳೋಣ ನಾವು. ಆಯಿತು, ಈಗ ನೆಕ್ಸ್ಟ್ ಏನು ಕಂಡುಹಿಡ್ಕೋಬೇಕು ಅಂದರೆ ಡೆಲ್ಟಾ 2 ಅಂದರೆ ಏನು ಅಂತ ಕಂಡುಹಿಡ್ಕೋಬೇಕು. ಏನು ಡೆಲ್ಟಾ 2? ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು, 2 ಅಂತ ಅಂದರೆ ರೀಪ್ಲೇಸ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ. ಏನು ಸೆಕೆಂಡ್ ಕಾಲಮ್ ಇತ್ತು ಡೆಲ್ಟಾದಲ್ಲಿ, ಆ ಜಾಗವನ್ನು ಇದೇ ಸಿ ಒನ್ ಸಿ ಟು ಇಂದ ರೀಪ್ಲೇಸ್ ಮಾಡಿ ಬರ್ಕೊಳ್ಳಿ. ಸೊ ಎ ಒನ್ ಎ ಟು ಹಾಗೆ ಇರುತ್ತೆ, ಸಿ ಒನ್ ಸಿ ಟು ರೀಪ್ಲೇಸ್ ಆಗತ್ತೆ. ಪುನಃ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಎ ಒನ್ ಸಿ ಟು ಮೈನಸ್ ಎ ಟು ಸಿ ಒನ್. ಸೊ ಡಿಟರ್ಮಿನೆಂಟ್ ಒಪ್ಟೈನ್ಡ್ ಬೈ ರೀಪ್ಲೇಸಿಂಗ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬೈ ಕಾನ್ಸ್ಟೆಂಟ್ಸ್ ಸಿ ಒನ್ ಕಮ ಸಿ ಟು. ಹಾಗಾದರೆ ಫೈನಲ್ ಆನ್ಸರ್ ಏನಪ್ಪ ಅಂದರೆ, ಎಕ್ಸ್ ಇಸ್ ಡೆಲ್ಟಾ 1 ಬೈ ಡೆಲ್ಟಾ, ವೈ ಈಸ್ ಡೆಲ್ಟಾ 2 ಬೈ ಡೆಲ್ಟಾ. ಸೊ ನಮ್ಮ ಎಕ್ಸಾಂಪಲ್ ಪ್ರಕಾರ ಡೆಲ್ಟಾ 2 ವ್ಯಾಲ್ಯೂ ಯಾವುದೋ ಒಂದು ಪ್ರಾಬ್ಲಮಿಗೆ 30 ಬಂತು ಅಂತ ಅಂದ್ಕೊಂಡ್ರೆ, ಈಗ ಕೊನೆಯಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಏನು, ಡೆಲ್ಟಾ 1 ಬೈ ಡೆಲ್ಟಾ, 20 ಡಿವೈಡೆಡ್ ಬೈ 10 ಎಷ್ಟು ಬರುತ್ತೆ, 20 ಬೈ 10 ಅಂದರೆ 2 ಬಂತು. ಅದೇ ರೀತಿ ವೈ ವ್ಯಾಲ್ಯೂ ಡೆಲ್ಟಾ 2 ಬೈ ಡೆಲ್ಟಾ, 30 ಡಿವೈಡೆಡ್ ಬೈ 10 ಅಂತ ಬರುತ್ತೆ. ಸೊ 3/1 ದಟ್ ಇಸ್ 3. ಓಕೆ, ಸೊ ಇಲ್ಲಿ ಇನ್ನೊಂದು ಸಲ ನೋಡ್ಕೊಳ್ಳೋಣ. ಸೊ ಅಲ್ಲಿಗೆ ಎರಡು ಈಕ್ವೇಷನ್ಸು ಕೊಟ್ಟಾಗ ಏನೇನು ನಮ್ಮ ಗಮನದಲ್ಲಿ ಇರಬೇಕು, ಎಕ್ಸು ಮತ್ತು ವೈ ಜೊತೆಗಿನ ಕೋಎಫಿಷಿಯೆಂಟ್ಸನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು, ಡೆಲ್ಟಾ ಅನ್ನೋ ಡಿಟರ್ಮಿನೆಂಟು ಫಾರ್ಮ್ ಮಾಡ್ಕೋಬೇಕು. ಈ ಡೆಲ್ಟಾ 1 ಅಂತ ಅಂದ್ರೇನು, ಡೆಲ್ಟಾದಲ್ಲಿ ಇರುವಂತಹ ಮೊದಲನೇ ಕಾಲಮಿನ ಜಾಗದಲ್ಲಿ ಸಿ ಒನ್ ಸಿ ಟುವನ್ನು ರೀಪ್ಲೇಸ್ ಮಾಡ್ಕೋಬೇಕು. ಅಂದರೆ ಎಕ್ಸ್ ಕೋಎಫಿಷಿಯೆಂಟ್ಸ್ ಏನಿತ್ತು ಅದರ ಬದಲಾಗಿ ಆರ್ ಎಚ್ ಎಸ್ ಕಾನ್ಸ್ಟೆಂಟ್ಸ್ ಬರೀಬೇಕು. ಡೆಲ್ಟಾ 2 ಏನು ಬರೀಬೇಕು, ವೈದು ಕೋಎಫಿಷಿಯೆಂಟ್ಸ್ದು ಬದಲಾಗಿ ಆರ್ ಎಚ್ ಎಸ್ ಕಾನ್ಸ್ಟೆಂಟ್ಸನ್ನು ಬರ್ಕೋಬೇಕು. ಮೂರು ಡಿಟರ್ಮಿನೆಂಟ್ಸ್ದು ವ್ಯಾಲ್ಯೂಸ್ ಬರುತ್ತೆ ನಮಗೆ. ಫೈನಲಿ ಎಕ್ಸ್ ಇಸ್ ಡೆಲ್ಟಾ 1 ಬೈ ಡೆಲ್ಟಾ, ವೈ ಈಸ್ ಡೆಲ್ಟಾ 2 ಬೈ ಡೆಲ್ಟಾ. ಓಕೆ, ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ಆ್ಯಕ್ಚುಲಿ ಸಿಸ್ಟಮ್ ಆಫ್ 2 ಲೀನಿಯರ್ ಈಕ್ವೇಷನ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ ಇದರಲ್ಲಿ ಎಮ್ ಸಿ ಕ್ಯೂಸ್ ಯಾವ ರೀತಿ ಯೋಚನೆ ಮಾಡ್ಬೋದಪ್ಪ ಅಂದರೆ, ಎರಡು ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಾಗ ಎರಡು ಅನ್ನೋನ್ಸ್ ಇರುತ್ತೆ. ಹಾಗಾದರೆ ಕನಿಷ್ಠ ಪಕ್ಷ ಎಷ್ಟು ಡಿಟರ್ಮಿನೆಂಟ್ಸ್ ನಮಗೆ ಬೇಕೇ ಬೇಕು, ಮೂರು ಡಿಟರ್ಮಿನೆಂಟ್ಸ್ ಬೇಕು. ಯಾವಾಗ ಎಕ್ಸು ಮತ್ತು ವೈ ಎರಡನ್ನೂ ಕಂಡುಹಿಡಿಯೋಕ್ಕೆ, ನಿಮಗೆ ಬರೀ ಎಕ್ಸ್ ಕಂಡುಹಿಡೀರಿ ಅಂತ ಹೇಳಿದಾಗ ಬರೀ ಡೆಲ್ಟಾ ಮತ್ತು ಡೆಲ್ಟಾ 1 ಸಾಕು ಅಲ್ವಾ. ಅದೇ ಥರ ಬರೀ ವೈ ಕಂಡುಹಿಡೀರಿ ಅಂತ ಹೇಳಬೇಕಾದ್ರೆ ಡೆಲ್ಟಾ ಮತ್ತು ಡೆಲ್ಟಾ 2 ಸಾಕು. ಆದರೆ ಯಾವುದೇ ಕಂಡುಹಿಡಿಯೋಕ್ಕೂ ಮೊಟ್ಟ ಮೊದಲಿಗೆ ಕಂಡೀಷನ್ ಏನಪ್ಪ ಅಂದರೆ, ಡೆಲ್ಟಾ ವ್ಯಾಲ್ಯೂ ಗೊತ್ತಿರಬೇಕು, ಹಾಗೂ ಡೆಲ್ಟಾ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. 0 ಆಗಿಬಿಟ್ರೆ ಏನಾಗುತ್ತೆ, ಇಲ್ಲಿ ಡಿವೈಡ್ ಬೈ 0 ಮಾಡಿದ್ರೆ ನಮಗೆ ಉತ್ತರ ಬರೋದಿಲ್ಲ. ಎನಿ ನಂಬರ್ ಡಿವೈಡೆಡ್ ಬೈ 0 ಈಸ್ ಇನ್ಫಿನಿಟಿ ಅಂತ ಕರಿತೀವಿ ನಾವು. ಅಂದರೆ ಅದಕ್ಕೆ ತಕ್ಷಣ ಬೆಲೆ, ರಿಯಲ್ ನಂಬರ್ ವ್ಯಾಲ್ಯೂ ಬರೋದಿಲ್ಲ ಅಂತ, 10, 15, 5 ಆ ಥರ ಅಲ್ವಾ. ಸೊ ಅದು ನೋಡೋಣ, ಮುಂದಿನ ಲಿಮಿಟ್ಸು ಕಂಟಿನ್ಯೂಟಿ ಎಲ್ಲ ಕಾನ್ಸೆಪ್ಟ್ಸ್ ಬಂದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಯಾವುದೇ ಫ್ರ್ಯಾಕ್ಷನಲ್ ವ್ಯಾಲ್ಯೂಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿನಾಮಿನೇಟರ್ 0 ಆಗಬಾರ್ದು. ನೋಡಿ ಇಲ್ಲಿ ಕಂಡೀಷನ್ ಬರೆದಿದ್ದೀವಿ, ಡೆಲ್ಟಾ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಸೊ ಇದಿಷ್ಟು ಕಾನ್ಸೆಪ್ಟ್ ಆಫ್ ಕ್ರೇಮರ್ಸ್ ರೂಲ್. ಹೇಗೆ ನಾವು ಕ್ರೇಮರ್ಸ್ ರೂಲನ್ನು ಅಪ್ಲೈ ಮಾಡಿ ಎರಡು ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಾಗ ಎಕ್ಸು ಮತ್ತು ವೈ ವ್ಯಾಲ್ಯೂಸನ್ನು ಕಂಡುಹಿಡಿಬೋದು ಅನ್ನೋದೇ ಈ ಒಂದು ಇದರದ್ದು ಅರ್ಥ, ಸೆಷನ್ದು ಮೇನ್ ಕಾನ್ಸೆಪ್ಟ್ ನಾವು ಇಷ್ಟು ತನಕ ಮಾಡಿರೋದು. ಆಯಿತಾ, ಸೊ ಈಗ ಮುಂದಿನ ಸ್ಲೈಡಲ್ಲಿ ನಾವು ಏನು ನೋಡೋಣ ಅಂತ ಅಂದರೆ, ಇದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಒಂದು ಎಕ್ಸಾಂಪಲ್ಲು ಫಾಲೋಡ್ ಬೈ ಸಮ್ ಮೋರ್ ಪ್ರಾಬ್ಲಮ್ಸ್ ಮಾಡೋಣ. ಸೊ ಸಾಲ್ವ್ 2x + 3y = 1, 3x - y = -2 ಅಂತ ಕೊಟ್ಟಿದ್ದಾರೆ. ನೋಡಿ ಈಗ ಇಷ್ಟು ತನಕ ಹೇಳಿದವ್ರು ಅರ್ಥ ಆಗಿದ್ದರೆ ಬೇಗ ಬೇಗ ಡೆಲ್ಟಾ ಡೆಲ್ಟಾ 1 ಡೆಲ್ಟಾ 2 ಬರೀತೀರಾ. ಫಸ್ಟು ಡೆಲ್ಟಾ ಬರ್ಕೊಂಬಿಡಿ, ಏನು ಬರೀತೀರಾ, 2, 3 ಮೊದಲನೇ ರೋ, ಎರಡನೇ ರೋ ಅಲ್ಲಿ 3 ಮತ್ತು ವೈ ಜೊತೆ ಏನಿದೆ -1. ನೋಡಿ 2, 3, 3 - 1. ನೆಕ್ಸ್ಟು ಡೆಲ್ಟಾ 1 ಬರ್ಕೋತೀರ ಅದೇ ಥರ. ಡೆಲ್ಟಾ 1 ಅಂದ್ರೇನು,
ಎಕ್ಸ್ ಕೋಯಿಫಿಷಿಯೆಂಟ್ಸಿಗೆ ಬದಲಾಗಿ ಅಲ್ವಾ, ಎಕ್ಸ್ ಕೋಯಿಫಿಷಿಯೆಂಟ್ಸಿಗೆ ಬದಲಾಗಿ ಆ ಜಾಗದಲ್ಲಿ ಏನು ಬರೀಬೇಕು, ಒನ್ ಮತ್ತು ಮೈನಸ್ ಟೂವನ್ನು ಬರೀಬೇಕು ಅಲ್ವಾ. ಎರಡನೇ ಕಾಲಮ್ ಆಫ್ ಡೆಲ್ಟಾನ ಹಾಗೆಯೇ ರಿಟೈನ್ ಮಾಡಬೇಕು, ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ಓಕೆ, ಡೆಲ್ಟಾ ಟೂ ಏನು ಹಾಗಾದರೆ ನೋಡಿ, ಟೂ ಅಂದರೆ ಡೆಲ್ಟಾದು ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಿ ಅಂತ. ಸೊ ಮೊದಲನೇ ಕಾಲಮ್ನ ನೋಡಿ ಅದೇ ಥರ ಬರೆದಿದ್ದೀರಾ, ಸೆಕೆಂಡ್ ಕಾಲಮ್ ಈ ತ್ರೀ ಮೈನಸ್ ಒನ್ ಜಾಗದಲ್ಲಿ ಏನು ಬರೀಬೇಕು, ಒನ್ ಮತ್ತು ಮೈನಸ್ ಟೂವನ್ನು ಬರೀಬೇಕು. ಸೊ ಈಗ ಮೂರು ಡಿಟರ್ಮಿನೆಂಟ್ಸ್ನ ನಿಮ್ಮ ಪಾಡಿಗೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬರುತ್ತೆ ನಿಮಗೆ. ಸೊ ಡೆಲ್ಟಾ ಎಕ್ಸ್ಪ್ಯಾನ್ಷನ್ ಏನು, ಟೂ ಇಂಟು ಮೈನಸ್ ಒನ್ ಮೈನಸ್ ತ್ರೀ ಇಂಟು ತ್ರೀ, ಟೂ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಟೂ, ತ್ರೀ ಇಂಟು ತ್ರೀ ಈಸ್ ನೈನ್, ಮೈನಸ್ ಟೂ ಮೈನಸ್ ನೈನ್ ಅಂದರೆ ಮೈನಸ್ ಲೆವೆನ್. ಎರಡೂ ನೆಗೆಟಿವ್ ನಂಬರ್ಸು, ಆ್ಯಡ್ ಮಾಡಿ ನೆಗೆಟಿವ್ ಸೈನ್ ಹಾಕಬೇಕು. ಅದೇ ಥರ ಡೆಲ್ಟಾ ಒನ್ ವ್ಯಾಲ್ಯೂ ನೋಡಿ, ಒನ್ ಇಂಟು ಮೈನಸ್ ಒನ್ ಈಸ್ ಮೈನಸ್ ಒನ್, ಮೈನಸ್ ಮೈನಸ್ ಟೂ ಇಂಟು ತ್ರೀ. ಯಾವಾಗ ಮೈನಸ್ ಸೈನ್ಗಳು ಬರುತ್ತೆ ಬ್ರಾಕೆಟ್ಸ್ ಯೂಸ್ ಮಾಡಬೇಕು. ನೋಡಿ ನಾ ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿದ್ರ. ಸೊ ಒನ್ ಇಂಟು ಮೈನಸ್ ಒನ್ ಈಸ್ ಮೈನಸ್ ಒನ್, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ನೋಡಿ ಬ್ರಾಕೆಟ್ಸ್ ಯೂಸ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಟೂ ತ್ರೀಸ್ ಆರ್ ಸಿಕ್ಸ್ ಬರ್ಕೊಂಡಿದ್ದೀವಿ. ಸಿಕ್ಸ್ ಮೈನಸ್ ಒನ್ ಎಷ್ಟು, ಫೈವ್. ಅದೇ ರೀತಿ ಡೆಲ್ಟಾ ಟೂ ಎಕ್ಸ್ಪ್ಯಾನ್ಷನ್ನು, ಟೂ ಇಂಟು ಮೈನಸ್ ಟೂ ಬರೆದಿದ್ದೀವಿ, ಮೈನಸ್ ಒನ್ ಇಂಟು ತ್ರೀ ಈಸ್ ತ್ರೀ. ಸೊ ಇಟ್ ಈಸ್ ಮೈನಸ್ ಫೋರ್ ಮೈನಸ್ ತ್ರೀ, ಫೈನಲಿ ಇಟ್ ಈಸ್ ಮೈನಸ್ ಸೆವೆನ್. ಸೊ ನಮಗೆ ಡೆಲ್ಟಾ ವ್ಯಾಲ್ಯೂ ಮೈನಸ್ ಲೆವೆನ್ ಬಂತು. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮೊದಲನೇ ಸ್ಟೆಪ್ಪಲ್ಲೇ ಅಲ್ವಾ. ಎಕ್ಸ್ ಈಸ್ ದೇರ್ ಫೋರ್ ಡೆಲ್ಟಾ ಒನ್ ಬೈ ಡೆಲ್ಟಾ ಫೈವ್ ಬೈ ಮೈನಸ್ ಲೆವೆನ್, ಡೆಲ್ಟಾ ಟೂ ಈಸ್ ಐಮ್ ಸಾರಿ y is delta 2 by delta minus 7 divided by minus 11. ಎರಡು ನೆಗೆಟಿವ್ ಸೈನ್ಗಳು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 7 ಬೈ 11 ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಎರಡು ಈಕ್ವೇಷನ್ಸ್ ಕೊಟ್ಟಾಗ ಡೆಲ್ಟಾ ಬರ್ಕೊಳ್ಳಿ, ಡೆಲ್ಟಾ 1 ಬರ್ಕೊಳ್ಳಿ, ಡೆಲ್ಟಾ 2 ಬರ್ಕೊಳ್ಳಿ, ಮೂರನ್ನು ಎಕ್ಸ್ಪ್ಯಾಂಡ್ ಮಾಡಿ, ಫೈನಲಿ x is delta 1 by delta, y is delta 2 by delta. ನೋಡಿ ಇಷ್ಟೇ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೊಸೀಜರು. ನೋಡಿ ಇದನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಷ್ಟು, ಎರಡರಿಂದ ಮೂರು ನಿಮಿಷದೊಳಗಡೆ ಮಾಡಿಬಿಡ್ಬೋದಲ್ವಾ. ನೋಡಿ 4 to 5 ಮಾರ್ಕ್ ಪ್ರಾಬ್ಲಮ್ ಇದು, ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ಸುಲಭ ಇದೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಎರಡು ಈಕ್ವೇಷನ್ಸ್ಗೆ ಏನು ಮೆಥಡನ್ನು ಸರಿಗೆ ಕಲ್ತ್ಕೋತೀರಾ, ಮೂರು ಈಕ್ವೇಷನ್ಸ್ ಬಂದಾಗ್ಲೂ ಇದೇ ರೀತಿ ಮಾಡಬೇಕು. ಆದರೆ ಎರಡು ಈಕ್ವೇಷನ್ಸ್ ಇದ್ದಾಗ ನೋಡಿ, ನೀವು ಮೂರೂ ಸ್ಟೆಪ್ಸಲ್ಲೂ ಆರ್ಡರ್ ಟೂ ಡಿಟರ್ಮಿನೆಂಟನ್ನು ಯೂಸ್ ಮಾಡ್ತಾ ಇದ್ದೀರಾ. ಮೂರು ಈಕ್ವೇಷನ್ಸ್ ಕೊಟ್ಟಾಗ ಆರ್ಡರ್ ತ್ರೀ ಈಕ್ವೇಷನ್ ಆರ್ಡರ್ ತ್ರೀ ಡಿಟರ್ಮಿನೆಂಟ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವೀಗ ಮುಂದಿನ ಸ್ಲೈಡಿಗೆ ಹೋಗೋಣ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ. ಇನ್ನೇನಾದ್ರು ಡೌಟ್ ಇದೆಯಾ ನೋಡಿ, ಇನ್ನೇನಾದ್ರು ಡೌಟ್ ಇದೆಯಾ ನೋಡಿ, ಅಬ್ಸರ್ವ್ ಮಾಡಿ. ಎಲ್ಲಾದರೂ ಏನಾದ್ರು ಡೌಟ್ ಇದೆಯಾ? ಇಲ್ಲ ಅಲ್ವಾ? ಸೊ ಮತ್ತೆ ಮುಂದೆ ಇನ್ನೊಂದು ಎರಡು ಮೂರು ಪ್ರಾಬ್ಲಮ್ ಇದೇ ಥರದ್ದು ಮಾಡೋಣ ಅಲ್ವಾ ಈಗ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಸಾಲ್ವ್ ದ ಈಕ್ವೇಷನ್ಸ್ 2x plus y is 1, 3x plus 2y is 1 by method of determinants ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡ್ತೀರಾ ನೀವು, ಈಕ್ವೇಷನ್ಸ್ ಬರ್ಕೊಂಡ್ರಿ. 2x plus y is 1, 3x plus 2y is 1. ನೋಡಿ ಡೆಲ್ಟಾ ಬರ್ಕೊಳ್ಳಿ, ಡೆಲ್ಟಾ ಫಸ್ಟ್ ಬರ್ಕೊಳ್ಬೇಕಲ್ವಾ. 2, 1, 3, 2 ಬರ್ಕೊಂಡಿದ್ದೀವಿ ನೋಡಿ. 2, 1, 3, 2. 2 2s are 4, minus 3 1s are 3. 1 ಬಂತು, ಡೆಲ್ಟಾ ವ್ಯಾಲ್ಯೂ ಬಂತು. ಅದೇ ಥರ ಈಗ ಡೆಲ್ಟಾ 1 ಹೇಗೆ ಬರುತ್ತೆ ನೋಡಿ, ಎಕ್ಸ್ ಜೊತೆಗಿನ ಕೋಯಿಫಿಷಿಯೆಂಟ್ಸ್ ಬಿಟ್ಬಿಡಿ ಡೆಲ್ಟಾದಲ್ಲಿ, ಅದನ್ನು ಬಿಟ್ಟು ಆ ಜಾಗದಲ್ಲಿ ಏನು ಬರೀಬೇಕು, 1 ಮತ್ತು 1 ಈ ಪ್ರಾಬ್ಲಮಲ್ಲಿ ನೋಡಿ, 1 ಮತ್ತು 1 ಬರ್ಕೊಂಡಿದ್ದೀವಲ್ವಾ. ಸೊ ಈ 1 2 ನ ಹಾಗೆ ರಿಟೈನ್ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಿ, 2 ಮೈನಸ್ 1 ಆನ್ಸರ್ ಈಸ್ 1. ಎಗೇನ್ ಡೆಲ್ಟಾ 2 ವ್ಯಾಲ್ಯೂ ಇಲ್ಲೇನು ಮಾಡಬೇಕು, 2 ಅಂತ ಅಂದರೆ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ, ಈ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾನ ರೀಪ್ಲೇಸ್ ಮಾಡಬೇಕು. ಯಾವುದರಿಂದ, ಆರ್ ಎಚ್ ಎಸ್ ಇಂದ. 1 ಮತ್ತು 1 ಬರ್ಕೊಳ್ಳಿ, ಇಲ್ಲಿ ಏನಿತ್ತು 2 ಕ ಮಾತ್ರ ಅದನ್ನು ಹಾಗೆ ಬರ್ಕೊಳ್ಳಿ. ಸೊ ಡೆಲ್ಟಾ 1 ಅಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು, ಡೆಲ್ಟಾವಿನ ಮೊದಲನೇ ಕಾಲಮನ್ನು ರೀಪ್ಲೇಸ್ ಮಾಡಬೇಕು, ಇನ್ನೊಂದು ಕಾಲಮ್ನ ಹಾಗೆ ಇಡಬೇಕು. ಡೆಲ್ಟಾ 2 ಅಂದರೆ ಅರ್ಥ ಏನು, ಡೆಲ್ಟಾವಿನ ಎರಡನೇ ಕಾಲಮನ್ನು ರೀಪ್ಲೇಸ್ ಮಾಡಬೇಕು, ಮೊದಲನೇ ಕಾಲಮ್ನ ಹಾಗೆ ಇಡಬೇಕು. ಅರ್ಥ ಆಯಿತಾ?
ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 2 - 3 - 1. ಸೊ ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ ಇಸ್ ಡೆಲ್ಟಾ 1/ಡೆಲ್ಟಾ, ದಟ್ ಇಸ್ 1/1, 1. ವೈ ವ್ಯಾಲ್ಯೂ ಇಸ್ ಡೆಲ್ಟಾ 2/ಡೆಲ್ಟಾ -1/1, ದಟ್ ಇಸ್ -1. ಸೊ ಎಕ್ಸ್ ವ್ಯಾಲ್ಯೂ ಇಸ್ 1, ವೈ ವ್ಯಾಲ್ಯೂ ಇಸ್ -1. ನೋಡಿ, ಈಗ ಈ ಪ್ರಾಬ್ಲಮಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಏನಪ್ಪ, ಈಗ ನಾವು ಕ್ರೇಮರ್ಸ್ ರೂಲು, 2 ಈಕ್ವೇಷನ್ ಸಾಲ್ವ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀವಿ, ಎಕ್ಸು ವೈ ವ್ಯಾಲ್ಯೂ ಕಂಡುಹಿಡಿದ್ವಿ. ಇದನ್ನು ಏನಕ್ಕೆ ಮಾಡಬೇಕು, ಇದನ್ನು ಮಾಡಿದ್ರಿಂದ ನಮಗೇನು ಸಿಕ್ತು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಇಲ್ಲೊಂದು ಚಿಕ್ಕ ಉದಾಹರಣೆ ತೋರಿಸ್ತೀನಿ. ಇಲ್ಲೇ ನೋಡ್ತಾ ಇರಿ, 2x + y = 1 ಅನ್ನೋದನ್ನು ನೀವು ಗ್ರಾಫ್ ಶೀಟ್ನಲ್ಲಿ ನಮ್ಮ ಪ್ಲಾಟ್ ಮಾಡಿದ್ರೆ ಏನಾಗತ್ತೆ ಅಂತ ಅಂದರೆ, ಈ ರೀತಿ ಯಾವುದೋ ಒಂದು ಲೈನ್ ಈಕ್ವೇಷನ್ ಅದು. ಸೊ ನೀವು ಗ್ರಾಫ್ ಬರೆದ್ರೆ ಹೈಸ್ಕೂಲಲ್ಲಿ ಮಾಡಿರ್ತೀರಾ ಅಲ್ವಾ, 2x + y = 1 ಗ್ರಾಫ್ ಪ್ಲಾಟ್ ಮಾಡಿ ಅಂದರೆ ಎಕ್ಸ್ಗೆ ವೈಗೆ ಟ್ಯಾಬ್ಲರ್ ಕಾಲಮ್ ನೋಡಿ ಹಿಂಗೆಲ್ಲ ಹಾಕ್ಕೊಂಡಿರ್ತೀರಾ ಹಿಂಗೆ ಅಲ್ವಾ. ಇಲ್ಲಿ ಮೇಲ್ಗಡೆ ಎಕ್ಸು, ಈ ಜಾಗದಲ್ಲಿ ಎಕ್ಸು, ಈ ಜಾಗದಲ್ಲಿ ವೈ ಹಾಕ್ಕೊಂಡು ಇಲ್ಲಿ ಎಕ್ಸ್ ಇಸ್ 1, ವೈ ಈಸ್ ಏನೋ ಬರುತ್ತೆ. ಈ ಥರ ಎಲ್ಲ ಮಾಡಿದಾಗ ಪುನಃ ಜಾಯಿನ್ ಮಾಡಿದ್ರೆ ಪಾಯಿಂಟ್ 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 ಜಾಯಿನ್ ಮಾಡಿದಾಗ ಈ ಥರ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಅದೇ ರೀತಿ 3x + 2y = 1 ಅದನ್ನು ಸಹ ನೀವು ಪ್ಲಾಟ್ ಮಾಡಿದ್ರೆ ಈ ರೀತಿ ಇನ್ಯಾವುದೋ ಒಂದು ಸ್ಟ್ರೈಟ್ ಲೈನು ಬರ್ಬೋದು. ನೋಡಿ, ಎರಡೂ ಸ್ಟ್ರೈಟ್ ಲೈನು ಇಲ್ಲಿ ಈ ಜಾಗದಲ್ಲಿ ನೀವು ನೋಡಿದ್ರೆ ಏನಾಗ್ತಾ ಇದೆ, ಮೀಟ್ ಆಗ್ತಾ ಇದೆ ಅಲ್ವಾ. ಈ ಜಾಗದಲ್ಲಿ ನೀವು ಕಂಡುಹಿಡ್ದಿರೋದು ಏನಪ್ಪ ಅಂತ ಅಂದರೆ ಆ ಪಾಯಿಂಟನ್ನೇ ಕಂಡುಹಿಡ್ದಿರೋದು. ನೋಡಿ, ಎಷ್ಟು ಸುಲಭವಾಗಿ ಕಂಡುಹಿಡಿದ್ರೆ, ನೀವು ಬರೀ ಡೆಲ್ಟಾ ಡೆಲ್ಟಾ 1 ಡೆಲ್ಟಾ 2 ಬರ್ಕೊಂಡ ತಕ್ಷಣ ಆನ್ಸರ್ ಬಂತು. ಸಪೋಸ್ ನಿಮ್ಗೆ ಇದು ಇರಲಿಲ್ಲ ಅಂದರೆ ನೀವೇನು ಮಾಡಬೇಕಿತ್ತು, ಪ್ರತಿಯೊಂದಕ್ಕೂ ಗ್ರಾಫ್ ಶೀಟ್ ಹಾಕಿ ಗ್ರಾಫ್ ಪ್ಲಾಟ್ ಮಾಡಿ ಅದು ಇಂಟರ್ಸೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ನೀವು ಕೇಳ್ಬೋದು, ಎಲ್ಲ ಲೈನ್ಸು ಈಗ ಇಂಟರ್ಸೆಕ್ಟ್ ಆಗುತ್ತಾ ಅಂದರೆ ಏನು ರೂಲ್ ಇಲ್ಲ. ಯಾವಾಗ ಆಗಲ್ಲ ಅಂದರೆ ನಿಮ್ಮ ಡೆಲ್ಟಾ 0 ಬಂದ್ಬಿಡ್ತು ಅಂದ್ಕೊಳ್ಳಿ, ಯಾವ ಎರಡು ಲೈನು ಈ ರೀತಿ ಇಂಟರ್ಸೆಕ್ಟ್ ಆಗೋದಿಲ್ಲ. ನೋಡಿ, ಈ ಥರ ಸ್ಟ್ರೈಟಾಗಿ ಎರಡೂ ಮೀಟ್ ಆಗೋದೇ ಇಲ್ಲ, ರೈಲ್ವೆ ಟ್ರ್ಯಾಕ್ ಥರ ಹೋಗ್ತಾ ಇರುತ್ತೆ. ನೋಡಿ, ಇಷ್ಟು ಇನ್ಫಾರ್ಮೇಷನ್ಸು ನಮಗೆ ಸಿಗುತ್ತೆ. ಬಟ್ ನಿಮಗೆ ನಾವು ಆ್ಯಕ್ಚುಲಿ ಇದು ಸಾಲ್ವ್ ಮಾಡೋದ್ರಿಂದ ಏನು ಬರುತ್ತೆ ಅಂತ ನಿಮಗೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಸೊ ಈಗ ಸೊಲ್ಯೂಷನ್ ಡೌಟ್ ಇದೆಯಾ, 1 ಸೆಕೆಂಡ್ ನೋಡ್ಕೊಂಬಿಡಿ ಪ್ರಾಬ್ಲಮ್ಮು, ಇನ್ನೇನಾದ್ರು ಡೌಟ್ ಇದೆಯಾ ನೋಡಿ. ಹಾಗೇ ಓಕೆ, ಸೊ ಐ ಥಿಂಕ್ ವಿಲ್ ನೌ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ನೋಡಿ, ಇನ್ನೊಂದು ಪ್ರಾಬ್ಲಮ್. ಸೊ ಸಾಲ್ವ್ ದ ಈಕ್ವೇಷನ್ಸ್ x + y = 3, 2x + 3y = 8 ಬೈ ಕ್ರೇಮರ್ಸ್ ರೂಲ್. ನೋಡಿ, ಸೇಮ್ ಅದೇ ಥರ. ಸೊ ಫಸ್ಟು ಎಕ್ಸು ಮತ್ತು ವೈದು ಕೋಎಫಿಷಿಯೆಂಟ್ಸು, ಫಸ್ಟ್ ರೋ ಅಲ್ಲಿ ಮೊದಲನೇ ಈಕ್ವೇಷನ್ದು, ಸೆಕೆಂಡ್ ರೋ ಅಲ್ಲಿ ಎರಡನೇ ಈಕ್ವೇಷನ್ನು 2, 3 ಬರ್ಕೊಂಡಿದ್ದೀವಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ 3 - 2, ದಟ್ ಈಸ್ 1. ಅದೇ ಥರ ಡೆಲ್ಟಾ 1 ಅಂತ ಅಂದರೆ ರೀಪ್ಲೇಸ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ RHS. ಈ 1 - 2 ಜಾಗದಲ್ಲಿ ಏನು ಬರ್ಕೋಬೇಕು ಈ ಪ್ರಾಬ್ಲಮಲ್ಲಿ, 3 - 8. ನೋಡಿ, ಬರೆದಿದ್ದೀವಿ 3 - 8, 1 - 3 ಹಾಗೆ ರಿಟೈನ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದಾಗ 3 - 3 = 9 - 8 - 1 = 8, ಪುನಃ 1 ಬಂತು. ಡೆಲ್ಟಾ 2 ಅಂತ ಅಂದ್ರೇನು, ರೀಪ್ಲೇಸ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬೈ RHS. ಸೊ ಇಲ್ಲಿ 3 - 8 ಬರೀರಿ, 1 - 2 ರಿಟೈನ್ ಮಾಡಿ. ಸೊ ಇಟ್ ಇಸ್ 8 - 6, ಯು ವಿಲ್ ಬಿ ಗೆಟಿಂಗ್ 2. ಸೊ ಫೈನಲಿ ವಾಟ್ ಇಸ್ ದ ಎಕ್ಸ್ ವ್ಯಾಲ್ಯೂ ಅಂತ ಅಂದರೆ ಇಟ್ ಇಸ್ ಡೆಲ್ಟಾ 1 - ಡೆಲ್ಟಾ, ದಟ್ ಇಸ್ 1 / 1 - 1 ಬಂತು. ಅದೇ ರೀತಿ ವೈ ವ್ಯಾಲ್ಯೂ ಎಷ್ಟು, ಡೆಲ್ಟಾ 2 - ಡೆಲ್ಟಾ, ಡೆಲ್ಟಾ 2 ವ್ಯಾಲ್ಯೂ ಇಸ್ 2 / 1, ಎನಿ ನಂಬರ್ ಬೈ 1 ಈಸ್ ದ ಸೇಮ್ 2. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲೂ ಸಹ ನಮಗೆ ಎಕ್ಸ್ ವ್ಯಾಲ್ಯೂ 1 ಬಂದಿದೆ, ವೈ ವ್ಯಾಲ್ಯೂ -1 ಬಂದಿದೆ. ಸೊ ಇನ್ನೊಂದು ಪ್ರಾಬ್ಲಮ್ ಕಡೆಗೆ ಗಮನ ಕೊಡೋಣ. ಸೊ ಇಲ್ಲಿ ನೋಡಿ, ಸಾಲ್ವ್ 3u + 4v = 10, 2u - 3v = 1 ಬೈ ಕ್ರೇಮರ್ಸ್ ರೂಲ್ ಅಂತ ಬರೆದಿದ್ದಾರೆ. ಇಲ್ಲಿ ಎಲ್ಲಪ್ಪ ಎಕ್ಸು ವೈ ಕಾಣ್ತಾ ಇಲ್ಲ, ನೋಡಿ ಎಕ್ಸು ವೈನೇ ಕೊಡಬೇಕು ಅಂತ ಏನೂ ಇಲ್ಲ ಅನ್ನೋದಕ್ಕೇ ಈ ಪ್ರಾಬ್ಲಮ್ಮು. ಸೊ ಯು ಮತ್ತು ವಿ, ಎಕ್ಸು ಮತ್ತು ವೈ ಬದಲು ಏನು ಕೊಟ್ಟಿದ್ದಾರೆ, ಯು ಮತ್ತು ವಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಬರ್ಕೋತೀರಾ, ಈಗ ಡೆಲ್ಟಾ ಬರ್ಕೋತೀರಾ. ಡೆಲ್ಟಾದಲ್ಲಿ ಫಸ್ಟ್ ಏನು ಬರುತ್ತೆ, ಫಸ್ಟ್ ರೋ 3 - 4 ಫಸ್ಟ್ ರೋ, ಸೆಕೆಂಡ್ ರೋ ಅಲ್ಲಿ 2 - -3. ಸೊ ಇಟ್ ಇಸ್ -9 - 8 - 17. ಡೆಲ್ಟಾ 1 ವ್ಯಾಲ್ಯೂ ಏನು ಬರುತ್ತೆ, ರೀಪ್ಲೇಸ್
ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್. ನೋಡಿ ಈ ಜಾಗದಲ್ಲಿ 10 ಮತ್ತು 1 ಬರೀರಿ, 4 ಮತ್ತು ಮೈನಸ್ 3 ಅನ್ನು ರೀಟೈನ್ ಮಾಡಿ. ಸೊ ಇಟ್ ಇಸ್ 10 ಇಂಟು ಮೈನಸ್ 3 ಮೈನಸ್ 30 ಮೈನಸ್ 4 ಒನ್ಸ್ ಆ 4, ಸೊ ಯುಲ್ ಬಿ ಗೆಟಿಂಗ್ ಮೈನಸ್ 34. ಸಿಮಿಲರ್ಲಿ ಡೆಲ್ಟಾ 2 ಕ್ಯಾಲ್ಕುಲೇಟ್ ಮಾಡಿ. 2 ಅಂತ ಅಂದರೆ ರೀಪ್ಲೇಸ್ ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ ಬೈ ಆರ್ ಎಚ್ ಎಸ್. ಸೊ ಈ ಸೆಕೆಂಡ್ ಕಾಲಮ್ ಜಾಗದಲ್ಲಿ 10 ಮತ್ತು 1 ಅನ್ನು ಬರ್ಕೊಳ್ಳಿ, ಮೊದಲನೇ ಕಾಲಮನ್ನು ಡೆಲ್ಟಾದು ಹಾಗೆ ರೀಟೈನ್ ಮಾಡಿ. ಸೊ 3 10 2 1 ಇದೆ, ಎಕ್ಸ್ಪ್ಯಾಂಡ್ ಮಾಡಿ. 3 1s are 3, ಮೈನಸ್ 2 into 10 20, 3 minus 20 ಈಸ್ ಮೈನಸ್ 17. ದೇರ್ಫೋರ್ ಯು ವ್ಯಾಲ್ಯೂ ಏನು? ಡೆಲ್ಟಾ 1 by delta. ಹಿಂದಿನ ಪ್ರಾಬ್ಲಮಲ್ಲಿ ಎಕ್ಸ್ ಬರಿತಾ ಇದ್ವಿ, ಈ ಪ್ರಾಬ್ಲಮಲ್ಲಿ ಯು ಬರಿತಾ ಇದ್ದೀವಿ. ಮೈನಸ್ 34 ಡಿವೈಡೆಡ್ ಬೈ ಮೈನಸ್ 17. ನೋಡಿ, ಎರಡು ಮೈನಸ್ ಸೈನ್ಸ್ ಕ್ಯಾನ್ಸಲ್ ಆಗುತ್ತೆ. 17 ones are 17, 2s are 2 ಟೈಮ್ಸ್ ಹೋಯಿತು. ಸೊ ದ ವ್ಯಾಲ್ಯೂ ಆಫ್ ಯು ಇಸ್ 2. ಅದೇ ರೀತಿ ವಿ ಅಂತ ಅಂದರೆ ಡೆಲ್ಟಾ 2 by delta, ಮೈನಸ್ 17 ಡಿವೈಡೆಡ್ ಬೈ ಮೈನಸ್ 17, ಎರಡೂ ನಂಬರ್ಸು ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ 1 ಬರ್ತಾ ಇದೆ. ಸೊ ದಿ ವ್ಯಾಲ್ಯೂ ಆಫ್ ಯು ಇಸ್ 2 ಆ್ಯಂಡ್ ವಿ ಇಸ್ 1. ಸೊ ಇಲ್ಲಿಗೆ ನೋಡಿ, ನೀವೇನು ಕಲ್ತಿದ್ದೀರಾ ಅಂತ ಅಂದರೆ, ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಸಿಸ್ಟಮ್ ಆಫ್ 2 ಈಕ್ವೇಷನ್ಸ್ ಕಲ್ತ್ಕೊಂಡಿದ್ದೀರ. ಸೊ ಈಗ ಇಷ್ಟೆಲ್ಲ ಕಲ್ತ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅದಕ್ಕೆ ಎಮ್ ಸಿ ಕ್ಯೂಸ್ ಕಲಿಬೋದಾ ಅಂತ ಅಂದರೆ, ಅದನ್ನು ಒಂದು 4-5 ಪ್ರಾಬ್ಲಮ್ಮು ಕಲಿಯೋಣ ಈಗ. ನೋಡಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅ ಮೆಥಡ್ ಟು ಸಾಲ್ವ್ ಸಿಸ್ಟಮ್ ಆಫ್ ಸೈಮಲ್ಟೇನಿಯಸ್ ಈಕ್ವೇಷನ್ಸ್? ಇಲ್ಲಿ ಕೆಳಗೆ 4 ಆಪ್ಷನ್ಸ್ಗಳಲ್ಲಿ ಯಾವ ಮೆಥಡ್ಡು ಸೈಮಲ್ಟೇನಿಯಸ್ ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀವಿ. ಚೈನ್ ರೂಲ್, ಪೈಥಾಗರಸ್ ರೂಲ್, ಕ್ರೇಮರ್ಸ್ ರೂಲ್, ರೂಲ್ ಆಫ್ ಮ್ಯಾಟ್ರಿಕ್ಸ್. ಸೊ ಚೈನ್ ರೂಲ್ ನಿಮಗೆ ಇದುವರೆಗೂ ಗೊತ್ತಿಲ್ಲ, ಮುಂದೆ ಡಿಫ್ರೆನ್ಸಿಯೇಷನಲ್ಲಿ ಕಲ್ತ್ಕೋತೀರಿ. ಅಥವಾ ಸೈಮಲ್ಟೇನಿಯಸ್ ಈಕ್ವೇಷನ್ ಮಾಡೋಕ್ಕೆ ಚೈನ್ ರೂಲ್ ಯೂಸ್ ಮಾಡಲ್ಲ ನಾವು. ಪೈಥಾಗರಸ್ ರೂಲ್ ಯಾಕೆ? ಜಾಮೆಟ್ರಿಗೆ ಯೂಸ್ ಮಾಡ್ತೀವಿ. ರೂಲ್ ಆಫ್ ಮ್ಯಾಟ್ರಿಕ್ಸ್ ಅಂತ ಒಂದು ರೂಲೇ ಇಲ್ಲ ಅಲ್ವಾ? ಸೊ ಕ್ರೇಮರ್ಸ್ ರೂಲ್, ಸೊ ಈಗ ತಾನೇ ನಾವು ಅದರದೇ ಸೆಷನನ್ನು ನೋಡಿದ್ದೀವಿ. ಸೊ ಫೈನಲ್ ಎಕ್ಸಾಕ್ಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ಇಸ್ ಕ್ರೇಮರ್ಸ್ ರೂಲ್. ಓಕೆ, ಸೊ ಸೊಲ್ಯೂಷನ್ ಇಸ್ ಆಪ್ಷನ್ ಸಿ. ಸೆಕೆಂಡ್ ಒನ್, ಟು ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಎಕ್ಸ್ ಪ್ಲಸ್ ವೈ ಈಸ್ 1 ಆ್ಯಂಡ್ 2x + 3y = 2, ಹೌ ಮೆನಿ ಡಿಟರ್ಮಿನೆಂಟ್ಸ್ ಆರ್ ರಿಕ್ವೈರ್ಡ್ ಇನ್ ಕ್ರೇಮರ್ಸ್ ರೂಲ್? ನೋಡಿ ಇಲ್ಲಿ, ಹೌ ಮೆನಿ ಡಿಟರ್ಮಿನೆಂಟ್ಸ್ ಟು ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಮಾತ್ರ ಕೇಳಿದ್ದಾರೆ. ನಿಮಗೆ ಪಾಠ ಮಾಡ್ತಾ ಹೇಳಿದೆ ನಾನು, ಒಂದು ವೇರಿಯಬಲ್ ಮಾತ್ರ ಕೇಳ್ತಿದ್ದಾರೆ. ಎಕ್ಸ್ ಕಂಡುಹಿಡಿಯೋಕ್ಕೆ ನಮ್ಗೆ ಏನೇನು ಗೊತ್ತಿರಬೇಕು? ಡೆಲ್ಟಾ ಗೊತ್ತಿರಬೇಕು ಮತ್ತು ಡೆಲ್ಟಾ 1 ಗೊತ್ತಿರಬೇಕಲ್ವಾ? ಸೊ ಎಷ್ಟು ಡಿಟರ್ಮಿನೆಂಟ್ಸ್ ಬೇಕು ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ? 2 ಡಿಟರ್ಮಿನೆಂಟ್ಸ್ ಗೊತ್ತಿದ್ರೆ ಸಾಕು. ಯಾವುದದು 2? ಡೆಲ್ಟಾ ಮತ್ತು ಡೆಲ್ಟಾ 1. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಅದೇ ಪ್ರಾಬ್ಲಮಿಗೆ ಎಕ್ಸು ಮತ್ತು ವೈ ಎರಡು ಕೇಳಿದ್ರೆ, ನೋಡಿ ಮೂರನೇ ಎಮ್ ಸಿ ಕ್ಯೂ ನೋಡಿ, ಟು ಫೈಂಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಇನ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಎಕ್ಸ್ ಪ್ಲಸ್ ವೈ ಈಸ್ 1 ಆ್ಯಂಡ್ 2x + 3y = 2, ಹೌ ಮೆನಿ ಡಿಟರ್ಮಿನೆಂಟ್ಸ್ ಆರ್ ರಿಕ್ವೈರ್ಡ್ ಇನ್ ಕ್ರೇಮರ್ಸ್ ರೂಲ್? ಸೊ ನಮಗೆ ಎಕ್ಸು ಮತ್ತು ವೈ ಎರಡನ್ನು ಕಂಡುಹಿಡಿಯೋಕ್ಕೆ ಯಾವ್ಯಾವ ಡಿಟರ್ಮಿನೆಂಟ್ ಬೇಕು? ಡೆಲ್ಟಾ ಗೊತ್ತಿರಬೇಕು, ಡೆಲ್ಟಾ 1 ಗೊತ್ತಿರಬೇಕು, ಡೆಲ್ಟಾ 2 ಗೊತ್ತಿರಬೇಕು ಅಲ್ವಾ? ಸೊ ಎಷ್ಟು ಡಿಟರ್ಮಿನೆಂಟ್ಸ್ಗಳ ಅಗತ್ಯ ಇದೆ? 3 ಡಿಟರ್ಮಿನೆಂಟ್ಸ್ಗಳ ಅಗತ್ಯ ಇದೆ ನಮಗೆ. ಅರ್ಥ ಆಯ್ತಲ್ವಾ? ಸೊ ಮುಂದೆ ಫೋರ್ತ್ ಒನ್, ದಿ ಸೊಲ್ಯೂಷನ್ ಸೆಟ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಎಕ್ಸ್ ಪ್ಲಸ್ ವೈ ಈಸ್ 1 ಆ್ಯಂಡ್ 2x + 3y = 2 ಈಸ್. ಸೊಲ್ಯೂಷನ್ ಸೆಟ್ ಅಂತ ಅಂದ್ರೆ ಅರ್ಥ ಏನು, ಆನ್ಸರ್ ಏನು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಎಕ್ಸು ಮತ್ತು ವೈನ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ 1 ವೈ ಈಸ್ 0, ಎಕ್ಸ್ ಇಸ್ 0 ವೈ ಈಸ್ 1, ಎಕ್ಸ್ ಇಸ್ ಮೈನಸ್ 1 ವೈ ಈಸ್ 0, ಎಕ್ಸ್ ಇಸ್ 0 ವೈ ಈಸ್ 0. ಸೊ ಆ್ಯಕ್ಚುಲಿ ಕ್ರೇಮರ್ಸ್ ರೂಲ್ ಈಗ ತಾನೇ ಕಲ್ತಿದ್ದೀರಾ ಅಲ್ವಾ? ಏನು ಮಾಡಬೇಕು ನಾವು ಕ್ರೇಮರ್ಸ್ ರೂಲ್ ಪ್ರಕಾರ? ಡೆಲ್ಟಾ, ಡೆಲ್ಟಾ 1, ಡೆಲ್ಟಾ 2 ಕಂಡುಹಿಡಿದ್ಬಿಟ್ಟು ಸಾಲ್ವ್ ಮಾಡಿ ಕಂಡುಹಿಡಿಯಬೇಕು. ಆದರೆ ನೋಡಿ, ಇಲ್ಲಿ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಸುಲಭವಾಗಿ ಹೇಗಪ್ಪ ಮಾಡ್ಬೋದು ಅಂದರೆ, ರ್ಯಾಂಡಮ್ ಆಗಿ ನೀವೇನು ಮಾಡಿ, ಆಪ್ಷನ್ಸನ್ನೇ ಉಪಯೋಗಿಸ್ಕೊಳ್ಳಿ ಆನ್ಸರ್ ಕಂಡುಹಿಡಿಯೋಕ್ಕೆ. ಹೇಗೆ ಉಪಯೋಗಿಸೋದು? ಇಲ್ಲಿ ಇರುವಂಥ ಎಕ್ಸ್ ವೈ ವ್ಯಾಲ್ಯೂನ ಎರಡೂ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ಎಚ್ ಎಸ್ ನಂಬರ್ಸು ಬರಬೇಕು ನಿಮಗೆ. 1 ಮತ್ತು 2 ಬಂದುಬಿಡಬೇಕು ಎಕ್ಸು ವೈ ಹಾಕಿದ್ರೆ. ನೋಡಿ ಇಲ್ಲಿ ಮೊದಲನೇ ಆಪ್ಷನ್ ಅಬ್ಸರ್ವ್ ಮಾಡಿ, ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 0 ಹಾಕಿ, ಇಲ್ಲಿ 1 + 0, 1 ಬಂತಲ್ವಾ? ಅದೇ ರೀತಿ
2 into 1 is 2, 3 into 0, 0. Alligen bantu nimge. 2 plus 0 bantu. 2 plus 0 and resta. 2 bantala. So, yerudu equations usaha yen akta ide. First option values ge satisfy akta ide. Nodi adike hint en anth barde. Substitute and check anta barde deni. So, idhen check maad agatya illa. Yakendra modalne option ne nodi yen agoito. ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಆನ್ಸರ್ ಬಂತು ನೋಡಿ ಇದನ್ನೇ ಶಾರ್ಟ್ಕಟ್ ಅಂತ ಕರೆಯೋದು ಸ್ವಲ್ಪ ಯೋಚನೆ ಮಾಡಬೇಕು ಪುನಃ ಡೆಲ್ಟಾ ಡೆಲ್ಟಾ ಒನ್ ಡೆಲ್ಟಾ ಟೂನೇ ಯೂಸ್ ಮಾಡಬೇಕಾ ಅಗತ್ಯ ಇಲ್ಲ ಯಾವಾಗ ನಿಮಗೆ ಎಕ್ಸು ಮತ್ತು ವೈ ಎರಡೂ ವ್ಯಾಲ್ಯೂಸು ನಮೂದಿಸಿರ್ತಾರೋ ಅದನ್ನೇ ಉಪಯೋಗಿಸ್ಕೊಂಡು ನೀವು ಆನ್ಸರನ್ನು ಅತಿ ಬೇಗವಾಗಿ ಕಂಡುಹಿಡಿಯಬಹುದು ಆಯಿತಾ ಸೊ ಐದನೇ ಪ್ರಶ್ನೆ ಸ್ಟ್ರೈಟ್ ಕ್ವೆಶನ್ ದ ವ್ಯಾಲ್ಯೂ ಆಫ್ ಎಕ್ಸ್ ದ್ಯಾಟ್ ಸ್ಯಾಟಿಸ್ಫೈಸ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇಲ್ಲಿ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ ನೋಡಿ ಎಕ್ಸು ಎರಡು ಕೊಟ್ಟಾಗ ತುಂಬ ಸುಲಭ ಆಗೋಯ್ತು ನಮಗೆ ಆದರೆ ಇಲ್ಲಿ ನೋಡಿ ಬರೀ ಎಕ್ಸ್ ಮಾತ್ರ ಕೇಳಿದ್ದಾರೆ ಆಪ್ಷನ್ಸು ಬರೀ ಎಕ್ಸ್ಗೆ ಮಾತ್ರ ಕೊಟ್ಟಿದ್ದಾರೆ ಹಾಗಾಗಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಉತ್ತರ ಸಿಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಡೆಲ್ಟಾ ಕಂಡುಹಿಡಿಯಲೇಬೇಕು ಡೆಲ್ಟಾ ವ್ಯಾಲ್ಯೂ ಏನು 3 4 ಫಸ್ಟ್ ರೋ 7 ಮೈನಸ್ 1 ಸೆಕೆಂಡ್ ರೋ ಎಕ್ಸ್ಪ್ಯಾಂಡ್ ಮಾಡಿ ಮೈನಸ್ 3 ಮೈನಸ್ 28 ಮೈನಸ್ 31 ಬಂತು ಪುನಃ ಡೆಲ್ಟಾ 2 ಕಂಡುಹಿಡಿಯಲೇಬೇಕು ನಾವು ಡೆಲ್ಟಾ 2 ಅಂದರೆ ರೀಪ್ಲೇಸ್ ಐಮ್ ಸಾರಿ ಡೆಲ್ಟಾ 1 ರೀಪ್ಲೇಸ್ ಫಸ್ಟ್ ಕಾಲಮ್ ಆಫ್ ಡೆಲ್ಟಾ ಬೈ ಕಾನ್ಸ್ಟೆಂಟ್ ಸಿ 3 ಮತ್ತು 7 ಬದಲು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು 7 ಮತ್ತು 6ನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು 4 ಮೈನಸ್ 1 ರಿಟೈನ್ ಮಾಡಿ ಹಾಗೇ ಸೊ ದಿಸ್ ಇಸ್ ಮೈನಸ್ 7 ಮೈನಸ್ 24 ಸೊ ದ ಫೈನಲ್ ವ್ಯಾಲ್ಯೂ ಇಸ್ ಅಗೇನ್ ಮೈನಸ್ 31 ಸೊ ಎಕ್ಸ್ ವ್ಯಾಲ್ಯೂ ಏನು ಡೆಲ್ಟಾ 1 ಬೈ ಡೆಲ್ಟಾ ಮೈನಸ್ 31 ಬೈ ಮೈನಸ್ 31 ಆನ್ಸರ್ ಇಸ್ 1 ಸೊ ಇಲ್ಲಿಗೆ ಮಕ್ಕಳೇ ನೀವು ಇವತ್ತಿನ ಸೆಷನ್ನಲ್ಲಿ ಏನೇನು ಕಲ್ತ್ಕೊಂಡ್ರಿ ಅಂತ ಅಂದರೆ ಹಿಂದಿನ ಸೆಷನ್ನಲ್ಲಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾತ್ರ ಕಲ್ತಿದ್ರಿ ಇವತ್ತಿನ ಸೆಷನ್ನಲ್ಲಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸು ಎಲ್ಲಿ ಯೂಸ್ ಆಯಿತು ನಮಗೆ ನೆನಪಾಯ್ತಾ ನಿಮಗೆ ಡೆಲ್ಟಾ ಕಂಡುಹಿಡಿಬೇಕಾದ್ರೆ ನಿಮಗೆ ಅದು ಸಹ ಯೂಸ್ ಆಯ್ತಲ್ವಾ ಸೊ ಡೆಲ್ಟಾ ಕಂಡುಹಿಡಿಬೇಕಾದ್ರೆ ಅದು ಸಹ ಯೂಸ್ ಆಯಿತು ನಿಮಗೆ ಓಕೆ ಸೊ ಅಲ್ಲಿಗೆ ಸಂಪೂರ್ಣವಾಗಿ ಇವತ್ತಿನ ಸೆಷನ್ನಲ್ಲಿ ನೀವು ಏನೇನು ಕಲ್ತ್ಕೊಂಡ್ರಿ ಅಂತ ಅಂದರೆ ಸೆಷನ್ 2 ಅಲ್ಲಿ ಕ್ರೇಮರ್ಸ್ ರೂಲ್ ಟು ಸಾಲ್ವ್ ಸಿಸ್ಟಮ್ ಆಫ್ 2 ಲೀನಿಯರ್ ಈಕ್ವೇಷನ್ಸ್ ಸೊ ಇನ್ನೊಮ್ಮೆ ನೋಡ್ಬಿಡಿ ಸೊ ಜನ್ರಲ್ಲಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ ನೆನಪಿಸ್ಕೊಳ್ಳಿ ಎರಡು ಈಕ್ವೇಷನ್ನು ಎಕ್ಸು ವೈ ಇರುತ್ತೆ ಸೊ ಡೆಲ್ಟಾ ಡೆಲ್ಟಾ 1 ಡೆಲ್ಟಾ 2 ಕಂಡುಹಿಡ್ಕೋಬೇಕು ಎಕ್ಸ್ ಇಸ್ ಡೆಲ್ಟಾ 1 ಬೈ ಡೆಲ್ಟಾ ವೈ ಇಸ್ ಡೆಲ್ಟಾ 2 ಬೈ ಡೆಲ್ಟಾ ಸೊ ಮುಂದುವರೆದು ಇದಕ್ಕೆ ಸಂಬಂಧಪಟ್ಟ ಹಲವಾರು ಪ್ರಾಬ್ಲಮ್ಸನ್ನು ನಾವು ಇವತ್ತಿನ ಸೆಷನ್ನಲ್ಲಿ ನೋಡಿದ್ವಿ ಸೊ ಜೊತೆಗೆ ಒಂದಷ್ಟು ಎಮ್ ಸಿ ಕ್ಯೂಸನ್ನು ಸಹ ಈ ಕ್ರೇಮರ್ಸ್ ರೂಲ್ಗೆ ಸಂಬಂಧಪಟ್ಟಂಗೆ ನೋಡಿದ್ದೀವಿ ಸೊ ಮುಂದುವರೆದು ನೆಕ್ಸ್ಟ್ ಸೆಷನ್ನಲ್ಲಿ ಕ್ರೇಮರ್ಸ್ ರೂಲ್ ಫಾರ್ 3 ಲೀನಿಯರ್ ಈಕ್ವೇಷನ್ಸ್ ಆ್ಯಂಡ್ 3 ಅನ್ನೋನ್ಸ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಆ ಸೆಷನ್ಗೆ ಬರೋದಕ್ಕೆ ಮುಂಚೆ ದಯವಿಟ್ಟು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ನು ಸೆಷನ್ 1 ಸೆಷನ್ 2 ಅಷ್ಟು ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಸೆಷನ್ 3ನ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು